श्री गुरु बसवलिंगाय नमः। ओम अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ॐ शांति शांति शांति। ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು, ಆತ್ಮೀಯರೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈಗ ಮನಸ್ಸಿನ ಪರಿವರ್ತನೆಗೆ ನಾವು ಮನಸ್ಸನ್ನು ಏನು ಮಾಡಬೇಕಂದ್ರೆ ಪರಿವರ್ತನೆ ಮಾಡಬೇಕು. ಮನೋರೋಗಗಳಿಗೆ ಮನಸ್ಸಿನ ವಿಕಾರಗಳೇ ಕಾರಣ, ಮನೋರೋಗಗಳ ನಿವಾರಣೆಗೆ ಮನಸ್ಸಿನ ಪರಿವರ್ತನೆಯೇ ಕಾರಣ. ಹಾಗಾದರೆ ಮನಸ್ಸು ಪರಿವರ್ತನೆಗೊಳ್ಳಬೇಕಂದ್ರೆ ಏನು ಮಾಡಬೇಕು? ಮನಸ್ಸು ಹರಿದಾಡುವುದನ್ನು ನಿಲ್ಲಿಸಬೇಕು. ಈ ಮನಸ್ಸು ಹರಿದಾಡನ್ನು ನಿಲ್ಲಿಸಲಿಕ್ಕೆ ಆಗ್ತದ? ಯಾರ ಕೈಯಿಂದನೂ ಆಗಿಲ್ಲ. ನಾನು ಹಲವಾರು ತಪಸ್ವಿಗಳ ಉದಾಹರಣೆಯನ್ನು ಕೊಟ್ಟೆ, ಹಲವಾರು ಋಷಿಗಳ ಉದಾಹರಣೆಯನ್ನು ಕೊಟ್ಟೆ. ಸಾಧ್ಯನೇ ಇಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಎಲ್ಲರೂ. ಮನಸ್ಸಿನ ನಿಯಂತ್ರಣವನ್ನು ಮಾಡೋದು, ಮನಸ್ಸನ್ನು ನಿಲ್ಲಿಸೋದು ಭಾಳ ಕಷ್ಟ. ಬೇಕಾದ್ರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೋದು, ಆದರೆ ಮನಸ್ಸನ್ನು ನಿಲ್ಲಿಸೋದು ಆಗದೇ ಇಲ್ಲ, ಮನಸ್ಸು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಮನವೆಂಬ ಮರ್ಕಟನು, ತನುವೆಂಬ ವೃಕ್ಷವನೇರಿ, ಇಂದ್ರಿಯಂಗಳೆಂಬ ಶಾಖೋಪಶಾಖೆಗೆ ಹಾರಿ. ಈ ಮನುವೆಂಬ ಮರ್ಕಟನು ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ, ಅಲ್ಲಿ ವಿಷಯಗಳೆಂಬ ಹಣ್ಣು ಫಲಗಳನ್ನು ಮೇಯ್ದು, ಅಲ್ಲಿ ವಿಷಯಗಳು, ಈಗ ಮನಸ್ಸು ಯಾವುದಕ್ಕೆ ಜಿಗಿತದೆ? ವಿಷಯಗಳಿಗೆ ಜಿಗಿತದೆ. ಅಲ್ಲೇನೋ ನಡೀತಾ ಇದೆ, ಅಲ್ಲೇನೋ ಮಾಡ್ತಾ ಇದ್ದಾರೆ ಕೆಲಸನ, ಅಲ್ಲಿ ಯಾರಿಗೋ ಏನೋ ದುರಂತ ಆಗ್ತಾ ಇದೆ, ಅಲ್ಲಿ ಯಾರಿಗೋ ಏನೋ ಸಿಗ್ತಾ ಇದೆ, ಇಲ್ಲೇನೋ ದುಡ್ಡು ಕೊಡ್ತಾ ಇದ್ದಾರೆ, ಇಲ್ಲೇನೋ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಮನಸ್ಸು ಏನಾಗ್ತದೆ? ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಹರಿತಾ ಇರ್ತದೆ. ವಿಷಯಗಳೆಂಬ ಹಣ್ಣು ಫಲಗಳನ್ನು ಮೇಯ್ದು, ಇಂದ್ರಿಯಗಳು, ಕಣ್ಣು ಕಣ್ಣಿಗೊಂದ್ಸಲಿ ಹೋಗ್ತದೆ, ಕಣ್ಣಿನ ದೃಷ್ಟಿ ಕಡೆ ಹೋಗ್ತದೆ ನಮ್ಮ ಮನಸ್ಸು, ಕಿವಿ ಕಿವಿ ಕಡೆ ಕೇಳಿಸ್ಕೊಳ್ಳಿಕ್ಕೆ ಹೋಗ್ತದೆ ಇಂದ್ರಿಯಗಳಿವೆಲ್ಲ, ಪಂಚೇಂದ್ರಿಯಗಳು. ಚರ್ಮ ಸ್ಪರ್ಶ ಸುಖವನ್ನು ಆಸೆಪಟ್ಟು ನಮ್ಮ ಮನಸ್ಸು ಏನೋ ಒಂದು ಕೆಲಸವನ್ನು, ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತದೆ. ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ನಾಲಿಗೆ ಚಪ್ಪಲಕ್ಕೆ ಹೋಗ್ತದೆ, ತಿನ್ನಲಿಕ್ಕೆ ತಿಂದು ಏನು ಮಾಡ್ತದೆ? ತನ್ನ ಶರೀರವನ್ನು ಸರ್ವನಾಶ ಮಾಡ್ತದೆ. 3 ಇಂಚಿನ ನಾಲಿಗೆ ಇಡೀ ಶರೀರದ ನಾಶಕ್ಕೆ ಕಾರಣ ಆಗ್ತದೆ. ನಾಲಿಗೆ ರುಚಿ ನೋಡ್ತಾರೆ ನೋಡಿ ಕೆಲವು ಜನ, ಅದು ಬಹಳ ಡೇಂಜರಸ್. ಅದಕ್ಕೆ ನಮ್ಮ ಧಾರವಾಡದಲ್ಲಿ ಒಬ್ಬ ಮಹಾನ್ ತಪ್ಪುಗಳಂತ ಇದ್ದರು. ಅವರು ಯಾವ ಆಹಾರವೂ ಕೂಡ ರುಚಿ ನೋಡ್ತಾನೇ ಇರಲಿಲ್ಲ. ಅದನ್ನು ಏನು ಮಾಡ್ತಾರೆ, ಹುಗ್ಗಿ ಸಾಂಬಾರು ಬದನೆಕಾಯಿ ಪಲ್ಯ ಎಲ್ಲನೂ ಸೇರಿಸಿ ಹಾಕಿ ನೀರು ಕಲಸಿ ಕುಡಿದ್ಬಿಡ್ತಾರೆ. ಅಂದರೆ ಆಹಾರವನ್ನು ರುಚಿ ನೋಡಬಾರ್ದಂತ ಅವ್ರದ್ದು ಪ್ರಸಾದ ಭಾವದಿಂದ, ಜಸ್ಟ್ ನನ್ನ ಹೊಟ್ಟೆ ತುಂಬಿರೋ ಸಾಕಪ್ಪ ಅಂತಕ್ಕಂಥದ್ದು. ಈ ಕೆಲವು ಜನ ರುಚಿ ನೋಡಿ ಹೋಟ್ಲ್ ಹುಡುಕೊಂಡು 100 ಕಿಲೋಮೀಟರ್ಗಟ್ಟಲೆ ದೂರ ಹೋಗ್ತಾರೆ. ಅಂದರೆ ಅಷ್ಟೊಂದು ನಾಲಿಗೆ ಚಪಲ ಇದೆ ಅಂತರ್ಥ. ಕಣ್ಣಿಂದೊಂದು ಚಪಲ, ಕಿವಿದೊಂದು ಕೆಟ್ಟದನ್ನು ಕೇಳ್ತಕ್ಕಂಥ ಚಪಲ, ನಾಲಿಗೆದೊಂದು ಚಪಲ, ಚರ್ಮದ್ದೊಂದು ಚಪಲ. ಅರ್ಥ ಆಯ್ತಾ? ಹೀಗೆ ಪಂಚೇಂದ್ರಿಯಗಳಲ್ಲಿ ಹಲವಾರು ಚಪಲಗಳಿರ್ತಾ ಹೋಗ್ತವೆ. ಈ ಕಣ್ಣು ಕಿವಿ ಮೂಗು, ಮೂಗಿಂದೊಂದು ದೊಡ್ಡ ಚಪಲ. ಏನೋ ಒಂದು ಸುವಾಸನೆ ನೋಡ್ತಂತೇಳಿದ್ರೆ, ಹೂವನ್ನು ನೋಡ್ತಂದರೆ ಆ ಹೂವನ್ನು ಕೀಳ್ತಕ್ಕಂಥ ಒಂದು ಕೆಟ್ಟ ಚಟ. ಆ ಸುವಾಸನೆ ನೋಡಿ ಅನುಭವಿಸ್ಬೇಕಷ್ಟೇ, ಅದನ್ನು ಕಿತ್ತು ಏನು ಮಾಡೋದು? ಹಾಳು ಮಾಡೋದು. ಈ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತಕ್ಕಂಥ ಈ ಪಂಚೇಂದ್ರಿಯಗಳೇನಿದಾವಲ್ಲ, ಈ ಪಂಚೇಂದ್ರಿಯಗಳ ಕಡೆಗೆ ಮನಸ್ಸು ಹಾರ್ತನೇ ಇರ್ತದೆ, ಒಂದೇ ಕಡೆ ನಿಲ್ಲಲ್ಲ. ಒಂದೊಂದು ಪಂಚೇಂದ್ರಿಯವನು ಒಂದೊಂದು ದುರಂತಮಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಈ ಪಂಚೇಂದ್ರಿಯಗಳ ಆಸೆ ಪಟ್ಟೇ ಹಲವಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿರೋದು. ಒಂದು ಚಿಕ್ಕ ಹುಳು ಆ ದೀಪದ ಹುಳುವನ್ನು
ದೀಪದ ಹುಳುವನ್ನು ನೋಡಿ ಕಲಿಬೇಕು. ಅದೇನು ಮಾಡ್ತದೆ, ದೀಪ ನೋಡ್ತದೆ, ದೀಪ ನೋಡಿ ದೀಪ ಚೆನ್ನಾಗಿ ಕಾಣಿಸ್ತದೆ, ಅದಕ್ಕೆ ಅಟ್ರಾಕ್ಷನ್ ಆಗಿ ಏನಾಗ್ತದೆ, ಅದಕ್ಕೆ ಮುತ್ತು ಕೊಡ್ಲಿಕ್ಕೆ ಹೋಗ್ತದೆ, ಸುಟ್ಕೊಂಡು ಸಾಯ್ತದೆ. ಹಾಗೆ ಅಂದವಿರುವುದನ್ನು ನೋಡಿ ಸಂತೋಷ ಪಡಬೇಕು ಹೊರತು ಅದನ್ನು ಅನುಭವಿಸ್ಲಿಕ್ಕೆ ಹೋದ್ರೆ ಏನಾಗ್ತದೆ, ನಮ್ಮ ಜೀವನ ನರಕ ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ಈ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ಅಲ್ಲಿ ವಿಷಯಗಳಂತಕ್ಕಂಥ ಹಣ್ಣು ಫಲಗಳನ್ನು ಮೇಯ್ತದೆ. ಈ ಮನವೆಂಬ ಮರ್ಕಟನು ಏನು ಮಾಡ್ತಾ ಇದ್ದಾನೆ, ಈ ಥರದ್ದೆಲ್ಲ ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ಇವನನ್ನು ನಿಮ್ಮ ನೆನೆಹೆಂಬ ಪಾರ್ಶ್ವದಲ್ಲಿ ಕಟ್ಟಿ ಸಲಹು ಅಖಂಡೇಶ್ವರ. ಇದನ್ನು ದೇವರ ಮಂತ್ರ ಜಪದಲ್ಲಿ ಕಟ್ಟಿ ಏನು ಮಾಡಬೇಕು, ಇದನ್ನು ಸಲಹಬೇಕು, ಇದನ್ನು ಸಾಕಬೇಕು, ಇದನ್ನು ಪೋಷಣೆ ಪಾಲನೆ ಮಾಡಬೇಕು. ಹಾಗಾದರೆ ಮನಸ್ಸನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ನಮ್ಮಲ್ಲಿ ಏನು ಬೇಕು, ಮೊದಲನೇದು ಬೀಜ ಮಂತ್ರ ಬೇಕು. ಮನಸ್ಸನ್ನು ಪಾಲನೆ ಪೋಷಣೆ ಮಾಡಿ ಅದನ್ನು ನಿಲ್ಲಿಸ್ಲಿಕ್ಕೆ ಏನು ಬೇಕಂತೇಳಿದರೆ ನಮಗೆ ಇಷ್ಟಲಿಂಗ ಯೋಗ ಬೇಕು. ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಏಕೈಕ ಯೋಗ ಅಂದರೆ ಇಷ್ಟಲಿಂಗ ಯೋಗ. ಅದಕ್ಕೆ ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಂತು ಮನ ನಿಲ್ಲುವುದು. ಅರ್ಥ ಆಯ್ತಾ? ಮನ ನಿಲೆ ಬಿಂದು ನಿಲ್ಲುವುದು. ಅರ್ಥ ಆಯ್ತಾ? ಬಿಂದು ನಿಲೆ ಕಾಲಕರ್ಮಗಳೆಲ್ಲ ಏನಾಗ್ತವೆ, ನಾಶವಾಗಿ ಹೋಗ್ತವೆ, ಹೇಳ ಹೆಸರಿಲ್ಲದಂತೆ ಹೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಆಲಿ ನಿಲ್ಲಬೇಕು. ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಬಿಂದು, ಬಿಂದು ನಿಲೆ ಮನ. ಮೊದಲೇನಾಗಬೇಕು, ಬಿಂದು ನಿಲ್ಲಬೇಕು. ಅಂದರೆ ಈ ಕಣ್ಣಿನ ಮಧ್ಯದಲ್ಲಿ ಒಂದು ಪಿರಮಿಡ್ ಇರ್ತದೆ ನಮ್ಮದು ಈ ಆಜ್ಞಾಚಕ್ರಕ್ಕೆ. ಆ ಆಜ್ಞಾಚಕ್ರದಲ್ಲಿ ಏನಾಗಬೇಕು, ಬಿಂದು ರೂಪದಲ್ಲಿ ನಮ್ಮ ಕಣ್ಣಾಳೆಗಳು ನಿಲ್ಲಬೇಕು. ಆ ನಿಲ್ಲಿಸ್ತಕ್ಕಂಥ ಒಂದು ಪರಿಶುದ್ಧವಾಗಿರತಕ್ಕಂಥ ಯೋಗ ಯಾವುದಾದ್ರೂ ಇದ್ದರೆ ಅದಕ್ಕೆ ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಹಾಗಾಗಿ ಇದರಲ್ಲಿ ಏನಾಗ್ತದೆ, ಮನಸ್ಸು ನಿಲ್ತದೆ. ಮನಸ್ಸಿಗೆ ಎರಡು ರೆಕ್ಕೆಗಳಿದ್ದಾವೆ, ಎರಡು ಕಾಲುಗಳಿದ್ದಾವೆ. ನಾವು ಮನಸ್ಸಿನ ಕಾಲನ್ನು ಹಿಡಿದ್ರೆ ಏನಾಗ್ತದೆ, ರೆಕ್ಕೆಗಳಿಂದ ಏನಾಗ್ತದೆ, ಆ ಪಕ್ಷಿ ಹಾರ್ತದೆ. ಮನಸ್ಸೊಂದು ಪಕ್ಷಿ ಇದ್ದಂಗೆ. ಈಗ ಪಕ್ಷಿ ಕಾಲು ಹಿಡಿದ್ರೆ ಏನು ಮಾಡ್ತದೆ, ರೆಕ್ಕೆಯನ್ನು ಬಡಿತದೆ, ರೆಕ್ಕೆ ಪೂರ್ತಿ ಏನಿದೆ ಫ್ರೀ ಇರ್ತದೆ. ಹಾಗೆ ಮನಸ್ಸಿನ ಕಾಲುಗಳು ಅಂತೇಳಿದರೆ ನಮ್ಮ ಮೂಗಿನ ಹೊಳ್ಳೆಗಳು, ಮನಸ್ಸಿನ ರೆಕ್ಕೆ ಅಂದರೆ ನಮ್ಮ ಕಣ್ಣು. ಹಾಗಾಗಿ ನಾವು ಕಣ್ಣನ್ನು ಇಷ್ಟಲಿಂಗದಲ್ಲಿ ದೃಷ್ಟಿ ನೇರವಾಗಿಟ್ಟಾಗ ಅದೇನಾಗ್ತದೆ, ರೆಕ್ಕೆಯನ್ನು ಹಿಡ್ದಂಗೆ ಆಗ್ತದೆ. ಪ್ರಾಣ ಪಕ್ಷಿಯ, ಆ ಮನಸ್ಸಿನ ಪಕ್ಷಿಯ, ಮನೋಪಕ್ಷಿಯ ರೆಕ್ಕೆ ಹಿಡ್ದಂಗೆ ಆಗ್ತದೆ. ಯಾವುದೇ ಪಕ್ಷಿಯ ರೆಕ್ಕೆ ಹಿಡಿದರೆ ಅದು ಹಾರಲ್ಲ. ಹಾಗಾಗಿ ನಾವು ಪಕ್ಷಿಯ ರೆಕ್ಕೆಯನ್ನು ಹಿಡಿತಕ್ಕಂಥ ಸರ್ವಶ್ರೇಷ್ಠ ವಿಧಾನವನ್ನು ಕಲಿತಕ್ಕಂಥ ಒಂದು ಯೋಗವೇ ಈ ಒಂದು ಇಷ್ಟಲಿಂಗ ಯೋಗ. ಇದನ್ನು ಮಾಡ್ತಾ ಹೋದರೆ ಈ ಮನಸ್ಸೆಂಬ ಪಕ್ಷಿಯ ರೆಕ್ಕೆಯನ್ನು ಆಧಾರಬದ್ಧವಾಗಿ ಹಿಡ್ದಂಗೆ ಆಗ್ತದೆ. ಅವಾಗ ಏನಾಗ್ತದೆ, ರೆಕ್ಕೆ ಹಿಡಿದರೆ ಪಕ್ಷಿ ಎಲ್ಲ ಹಾರಲ್ಲ. ಅದೇ ರೀತಿ ನಮ್ಮ ಈ ಮನಸ್ಸೆಂಬ ಪಕ್ಷಿ ಈ ಕಣ್ಣೆಂಬ ರೆಕ್ಕೆಯನ್ನು ಹಿಡಿದ್ರೆ ಏನಾಗ್ತದೆ, ಅದು ಕೂಡ ನಿಲ್ತದೆ, ಅದು ಕೂಡ ಎಲ್ಲೂ ಹಾರಲ್ಲ. ಇದೇ ಇಷ್ಟಲಿಂಗ ಯೋಗದ ಸೀಕ್ರೆಟ್. ಮತ್ತು ಇದನ್ನು ಅನಿಮಿಷ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಪೂರ್ತಿ ಕಣ್ಣು ತೆರೆದರೂ ಕೂಡ ಮನಸ್ಸು ವಿಕಾರ ಆಗ್ತದೆ, ಕಣ್ಣು ಮುಚ್ಚಿದರೂ ಕೂಡ ಯೋಚನೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ನೋಡು, ಬಸವಣ್ಣನವರು ಎಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮತ್ತು ಒಳ್ಳೆ ಸೈಂಟಿಸ್ಟ್ ಅವರು. ಆಧ್ಯಾತ್ಮಿಕ ವಿಜ್ಞಾನಿನೂ ಹೌದು, ಸಮಾಜ ವಿಜ್ಞಾನಿನೂ ಹೌದು, ಭೂಗೋಳ ವಿಜ್ಞಾನಿನೂ ಹೌದು. ಎಲ್ಲ ದ ಕಂಪ್ಲೀಟ್ ಮ್ಯಾನ್ ಅಂತ ಅವ್ರನ್ನ ಕರೀಲಿಕ್ಕೆ ಆಗಲ್ಲ. ದ ಕಂಪ್ಲೀಟ್ ಹೋಲ್ ಪವರನ್ನು ಹೊಂದಿರತಕ್ಕಂಥ ಒಂದು ವಿಶ್ವ ಗುರುಗಳವರು. ಯಾಕಂದರೆ ಇಷ್ಟೆಲ್ಲ ಕಂಡುಹಿಡಿಬೇಕಂದ್ರೆ ಇದಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಾಧನೆ ಬೇಕಾಗ್ತದೆ, ವೈಜ್ಞಾನಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಬೇಕಾಗ್ತದೆ, ಅತಿ ಅದ್ಭುತವಾಗಿರ್ತಕ್ಕಂಥ ಮನಸ್ಸಿನ ಶಕ್ತಿ ಬೇಕಾಗ್ತದೆ. ಹಾಗಾಗಿ ಇಷ್ಟಲಿಂಗ ಯೋಗವನ್ನು ಅನಿಮಿಷ ದೃಷ್ಟಿಯಿಂದ ಮಾಡ್ತೇವೆ ನಾವು. ಅನಿಮಿಷ ದೃಷ್ಟಿ ಅಂದರೆ ಅರ್ಧ ತೆರೆದಿರ್ತಕ್ಕಂಥ ಕಣ್ಣಿಂದ. ಆವಾಗ ಬಹಳ ಬೇಗ ನಮ್ಮ ಮನಸ್ಸು ನಿಲ್ತದೆ ಅನಿಮಿಷ ದೃಷ್ಟಿಯಲ್ಲಿ. ಅರ್ಥ ಆಯ್ತಾ? ಜಾಸ್ತಿ ಕಣ್ಣು ತೆರೆದರೂ ಕೂಡ ಹೊರಗಿನ ಪ್ರಪಂಚ ಕಾಣಿಸ್ತದೆ, ಕಣ್ಣು ಮುಚ್ಚಿದರೂ ಕೂಡ ವಿಚಾರಗಳು ಬರ್ತವೆ. ಅನಿಮಿಷ ದೃಷ್ಟಿಯಲ್ಲಿ ಮನಸ್ಸು ಬೇಗ ನಿಲ್ತದೆ. ಇಟ್ಸ್ ಅ ಬ್ಯೂಟಿಫುಲ್ ಸೈನ್ಸ್. ಇದ್ರ ಬಗ್ಗೆ ಹೇಗೆ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಈ ಇಷ್ಟಲಿಂಗವನ್ನು ನಾವು ಹೇಗೆ ಹಿಡಿದುಕೊಳ್ಬೇಕು, ಇಷ್ಟಲಿಂಗ ಯೋಗವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಇಟ್? ಇದು ಕಂಪ್ಲೀಟ್ ಕಾರ್ಬನ್ ಅಂದರೆ ಈ ಜಗತ್ತಿನಲ್ಲಿ ಇದನ್ನು ಹೀಗೆ ಉಜ್ಕೋಬೇಕು ಇಷ್ಟಲಿಂಗ ಯೋಗ ಮಾಡೋದಕ್ಕಿಂತ ಮೊದಲು. ಅಂದರೆ ಇದೇನಾಗ್ತದೆ, ಹೊಳಿತದೆ. ಇದು ಸಾಲಿಡ್ ಕಾರ್ಬನ್, ಇದು ಇಷ್ಟಲಿಂಗ ಅಂದರೆ ಕಂಪ್ಲೀಟ್ ಕಾರ್ಬನ್. ಈ ಶಕ್ತಿಯ
ಕಣಗಳನ್ನು ಎಳ್ಕೊಳ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಕಾರ್ಬನ್ಗಿದೆ. ವಿಶ್ವಶಕ್ತಿ ಅಂತ ಇದೆ ಈ ಜಗತ್ತಿನಲ್ಲಿ, ಇದು ಎಲ್ಲ ಕಡೆಗೆ ಇರ್ತದೆ. ವಿಶ್ವಶಕ್ತಿ ಜಗದ್ವ್ಯಾಪಿಯಾಗಿರ್ತಕ್ಕಂಥದ್ದು ಈ ವಿಶ್ವಶಕ್ತಿ. ಇದು ಈ ಕಾರ್ಬನ್ ಏನು ಮಾಡ್ತದೆ, ಆ ಎಲೆಕ್ಟ್ರಾನ್ಸ್ಗಳನ್ನು ಆಕರ್ಷಣೆ ಮಾಡ್ಕೊಳ್ತದೆ. ವಿಶ್ವಶಕ್ತಿಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳನ್ನು ಆಕರ್ಷಣೆ ಮಾಡಿಕೊಂಡು ಸ್ಟೋರೇಜ್ ಮಾಡಿಟ್ಕೊಂಡಿರ್ತದೆ, ಸ್ಟೋರ್ ಮಾಡಿಟ್ಕೊಂಡಿರ್ತದೆ. ಯಾವಾಗ ಅದು ಕೂಡ ಪ್ರವಹಿಸ್ತಾ ಇರ್ತದೆ, ನಾವಿಲ್ಲಿ ದೃಷ್ಟಿಯನ್ನು ಇಟ್ಟು ನೋಡ್ತಾ ಇರ್ತೀವಿ, ಅದೇನಾಗ್ತದೆ, ಕಣ್ಣಿನ ರೇಖೆಗಳು, ಕಣ್ಣಿನ ದೃಷ್ಟಿ ಬೇರೆ, ಕಣ್ಣಿನ ರೇಖೆ ಬೇರೆ. ಕಣ್ಣಿನಿಂದ ಹಿಡಿದು 12 ಇಂಚು ಅಂಗುಲದವರೆಗೂ ಕಣ್ಣಿನ ರೇಖೆಗಳಿರ್ತವೆ. ಸೊ ಈ ಬ್ಲೂಟೂತ್ ಕನೆಕ್ಷನ್ ಹೇಗೆ ಮಾಡ್ತಾರೆ ನೋಡಿ, ವೈರ್ಲೆಸ್ ಕನೆಕ್ಷನ್. ಹಾಗೆ 12 ಇಂಚು ಅಂಗುಲದ ಹತ್ತಿರದಲ್ಲಿ ನಾವು ಇದನ್ನು ಹಿಡಿದಾಗ ಇಷ್ಟಲಿಂಗವನ್ನು, ಇಲ್ಲಿಂದ ನಮ್ಮ ಆಪ್ಟಿಕ್ ನರ್ವ್ಗೆ ವೈರ್ಲೆಸ್ ಕನೆಕ್ಷನ್ ಏರ್ಪಡ್ತದೆ. ಈ ವೈರ್ಲೆಸ್ ಮೈಕ್ ಇರ್ತಾವೆ ನೋಡಿ, ವೈರ್ ಇರಲ್ಲ ಅದಕ್ಕೆ. ಈಗ ಕಣ್ಣಿನ ಒಂದು ರೇಖೆಯನ್ನು ವೈರ್ಲೆಸ್ ಇದ್ದಂಗೆ, ಈ ರೇಖೆಯಿಂದ ಬರ್ತಕ್ಕಂಥ ಆ ಒಂದು ಕಿರಣಗಳು, ಆ ಒಂದು ದೃಷ್ಟಿ ಕಿರಣಗಳು ಏನು ಮಾಡ್ತವೆ, ಈ ಒಂದು ಲಿಂಗದ ಮೇಲೆ ನೇರವಾಗಿ ಕೇಂದ್ರೀಕೃತವಾಗ್ತಾ ಹೋಗ್ತವೆ. ಆ ಕೇಂದ್ರೀಕೃತವಾದಾಗ ಏನಾಗ್ತದೆ, ಈ ಲಿಂಗದಲ್ಲಿರತಕ್ಕಂಥ ಎಲೆಕ್ಟ್ರಾನ್ ಕಿರಣಗಳು ಡೈರೆಕ್ಟಾಗಿ ಆ ರೇಖೆಯ ಮೂಲಕ ನಮ್ಮ ಆಪ್ಟಿಕ್ ನರ್ವನ್ನು ತಲುಪ್ತವೆ. ಆ ಆಪ್ಟಿಕ್ ನರ್ವನ್ನು ತಲುಪಿದಾಗ ಏನಾಗ್ತದೆ, ಆಪ್ಟಿಕ್ ನರ್ವ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್ ಪೀನಿಯಲ್, ಪೀನಿಯಲ್ ಗ್ರಂಥಿ ಏನಾಗ್ತದೆ, ಆ ಒಂದು ಕಿರಣಗಳನ್ನು ಆಕರ್ಷಣೆ ಮಾಡಿಕೊಳ್ತದೆ. ಆವಾಗ ಇಲ್ಲೇನು ಬರ್ತದೆ, ಕಣ್ಣಿನಲ್ಲಿ ನೀರು ಬರ್ತದೆ. ಕಣ್ಣಿನ ನೀರು ಬಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಬ್ಲಾಕೇಜ್ಗಳು, ಗ್ಲೂಕೋಸ್ ಎಲ್ಲ ಕಟ್ಕೊಂಡಿರ್ತದೆ ಆಪ್ಟಿಕ್ ನರ್ವಲ್ಲೆಲ್ಲ ಕರಗೋಗಿ ಪ್ಯೂರ್ ಆ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ, ನಮ್ಮ ಪೀನಿಯಲನ್ನು ರೀಚ್ ಆಗ್ತಾ ಹೋಗ್ತವೆ. ನಮ್ಮ ಮೆದುಳಿನಲ್ಲಿ 400 μV ಇರ್ತದೆ, ಆದರೆ ಪ್ರತಿಯೊಬ್ಬನ ಮೆದುಳಿನಲ್ಲೂ ಕೂಡ, ಆದರೆ ಅದೇನಾಗ್ತದೆ, ನಾವು ಮಾಡ್ತಕ್ಕಂಥ ಹೊಲಸು ಕಾರ್ಯಗಳಿಂದ ಕಡಿಮೆ ಆಗ್ತಾ ಬಂದಿರ್ತದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಆದಷ್ಟು ಇರಲ್ಲ. ಏನಂದರೆ 10 20 ಮ್ಯಾಕ್ಸಿಮಮ್ 10 ಇರ್ತದೆ 20 ಇರ್ತದೆ ಕೆಲವು ಜನರಿಗೆ. 400 μV ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಹುಟ್ಟಿದಾಗಿರ್ತದೆ, ಅದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಈ ಒಂದು 400 μV ನಾವು ಸರಿಯಾಗಿ ಬಳಸ್ಕೋಬೇಕು, ಅದನ್ನು ರೀಚಾರ್ಜ್ ಮಾಡ್ಕೊಳ್ಬೇಕು ಅಂದರೆ ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟರೆ ಅದೇನಾಗ್ತದೆ, ಮತ್ತೆ ರೀಚಾರ್ಜ್ ಆಗ್ತಾ ಹೋಗುತ್ತೆ. ನಾವು ಬೇರೆ ಯೋಗವನ್ನು ಮಾಡಿದ್ರೆ ಏನಾಗ್ತದೆ, ನಮ್ಮಲ್ಲಿ ಬ್ರೆತ್ ಸೇವಿಂಗ್ ಆಗ್ತದೆ. ಉಸಿರು ತೊಗೊಂಡು 20 ಸೆಕೆಂಡ್ ಹಿಡ್ಕೊಳ್ತೇವೆ, ಅಲ್ಲಿ ಏನಾಗ್ತದೆ, 20 ಸೆಕೆಂಡ್ ನಮ್ಮ ಸೇವಿಂಗ್ಸ್ ಆಯಿತು. ಅಂದರೆ ಒಂದೊತ್ತು ಊಟ ಮಾಡಿದ್ಬಿಟ್ರೆ ಹೇಗೆ, ಅದು ಮುಂದಿನ ದಿವಸ ನಮಗೆ ಇರ್ತಲ್ಲ, ಹಾಗೆ ಬ್ರೆತ್ತನ್ನು ಸೇವ್ ಮಾಡಿಕೊಂಡ್ರೆ ಆ ಬ್ರೆತ್ ಸೇವಿಂಗಿಂದ ಏನಾಗ್ತದೆ, ನಮ್ಮ ಆಯಸ್ಸು ವೃದ್ಧಿ ಆಗ್ತದೆ. ಆದರೆ ಇಷ್ಟಲಿಂಗ ಯೋಗದಲ್ಲಿ ಸೇವಿಂಗ್ಸ್ ಪ್ಲಸ್ ಅರ್ನಿಂಗ್ ಎರಡೂ ಆಗ್ತದೆ ಸೈಮಲ್ಟೇನಿಯಸ್ಲಿ. ಏನಾಗ್ತದೆ, ಇಲ್ಲಿ ಸೇವಿಂಗೂ ಆಗುತ್ತೆ ಮತ್ತು ಅರ್ನಿಂಗು ಆಗ್ತದೆ. ಅಂದರೆ ಇಲ್ಲಿರ್ತಕ್ಕಂಥ ಎನರ್ಜಿ ಸೇವ್ ಆಗ್ತದೆ, ಈ ಇಷ್ಟಲಿಂಗ ರೇಖೆಗಳಿಂದ ಬರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕಣಗಳು ಏನಾಗ್ತವೆ, ನಮ್ಮ ಪೀಲಿಯನ್ನೆಲ್ಲ ಪ್ರಚೋದನೆ ಮಾಡಿ ಅಲ್ಲಿ ಆಕ್ಸಿಟೋಸಿನ್ ಅಂತಕ್ಕಂಥ ಹಾರ್ಮೋನು ಮತ್ತು ಮೆಲಾಟಾನಿನ್ ಅಂತಕ್ಕಂಥ ಮೇನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈ ಮೆಲಾಟಾನಿನ್ ಅಂತಕ್ಕಂಥದ್ದು ಏನಂದರೆ, ನಮ್ಮ ಮಾನಸಿಕ ರೋಗಗಳಿಗೆ ಮೂಲ ಕಾರಣ. ನಾನು ಹೇಳಿದ್ನಲ್ಲ ನಿಮಗೆ, ಮನಸ್ಸನ್ನು ಏನು ಮಾಡಬೇಕು, ಪರಿವರ್ತನೆ ಮಾಡಬೇಕು ಅಂತ. ಆ ಮನಸ್ಸು ಪರಿವರ್ತನೆಗೊಳ್ಳಬೇಕು, ಆ ಹುಚ್ಚಿನಿಂದ ಅವರು ಹೊರಗಡೆ ಬರಬೇಕಂದ್ರೆ ಈ ಪೀನಿಯಲ್ ಗ್ರಂಥಿ ಏನಾಗಬೇಕು, ಆ್ಯಕ್ಟಿವ್ ಆಗಬೇಕು. ಅದು ಆ್ಯಕ್ಟಿವ್ ಆಗಲಿಕ್ಕೆ ಜಗತ್ತಿನಲ್ಲಿ ಯಾವ ಯೋಗನೂ ಕೂಡ ಅಷ್ಟೊಂದು ಸಹಾಯ ಮಾಡಲ್ಲ. ಈ ಅತಿ ಅದ್ಭುತವಾಗಿರ್ತಕ್ಕಂಥ ಯೋಗ ಅಂದರೆ ಇಷ್ಟಲಿಂಗ ಯೋಗ. ಇದನ್ನು ನಾವು ನೇರವಾಗಿ ಇದರ ಮೇಲೆ ದೃಷ್ಟಿ ಇಟ್ಟು ನಾವು ಒಂದು ಮಂತ್ರವನ್ನು ಜಪ ಮಾಡ್ತಾ ಹೋದರೆ, ಮನಕ್ಕೆ ಒಂದು ಮಂತ್ರ, ದೃಷ್ಟಿಗೆ ಒಂದು ಯಂತ್ರ. ದೃಷ್ಟಿಗೆ ಒಂದು ಯಂತ್ರ ಅಂದರೆ ಇಷ್ಟಲಿಂಗ, ಮನಕ್ಕೆ ಒಂದು ಮಂತ್ರ ಅಂದರೆ ಓಂ ನಮಃ ಶಿವಾಯ. ಹಾಗೆ ಮನದಲ್ಲಿ ಮಂತ್ರದ ಕೂಟ, ಇಷ್ಟಲಿಂಗದಲ್ಲಿ ನೋಟ, ಇವೆರಡೂ ಸಮಲ್ಟೇನಿಯಸ್ಲಿ ನಡೆದಾಗ ಏನಾಗ್ತದೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆನ ಮಾಡ್ತಾ ಹೋದಂಗೆ ಬ್ರಹ್ಮರಂಧ್ರದಲ್ಲಿ ಸಹಸ್ರದಳದ ಕಮಲ ಅರಳುತ್ತದೆ. ಅಲ್ಲಿರ್ತಕ್ಕಂಥ ಆ ಪುಷ್ಪದಲ್ಲಿ ಏನಾಗ್ತದೆ, ಬ್ರಹ್ಮರಸ ಅಮೃತ ಏನಾಗ್ತದೆ, ಬಿಡುಗಡೆ ಆಗ್ತದೆ. ಅದು ಇಡೀ ಶರೀರದ ತುಂಬೆಲ್ಲ ಸಂಚಾರ ಮಾಡ್ತದೆ, ಅದಕ್ಕೆ ಪಾದೋದಕ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದನ್ನು ನೋಡ್ತಾ ಹೋದಂಗೆ ಏನು ಮಾಡ್ತದೆ, ಇದರಲ್ಲಿ ಎನರ್ಜಿ ಕಣಗಳು ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರ್ತವೆ. ಅದಕ್ಕೆ ಲಾಸ್ಟಲ್ಲಿ ಕೊನೆಯಲ್ಲಿ ಈ ನೀರನ್ನು ತೆಗೆದುಕೊಂಡು ಇದ್ರ ಮೇಲೆ ಹಾಕ್ತಾರೆ, ಲಿಂಗ ಪಾದೋದಕ, ಗುರು ಪಾದೋದಕ, ಜಂಗಮ ಪಾದೋದಕ ಅಂತ. ಅದು ಕೂಡ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದನ್ನು ಕುಡಿದ್ರೂ ಕೂಡ ಏನಾಗ್ತದೆ, ನಮ್ಮ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗ್ತದೆ. ಯಾಕಂದರೆ ರೆಡಿ ಆಗಿರ್ತದೆ ಎಲ್ಲ, ಇಲ್ಲೆಲ್ಲ ಪವರ್ ಏನಾಗಿರ್ತದೆ, ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಇದು ತುಂಬ ಇಲ್ಲ, ಆ ನೀರು ವೆರಿ ಪವರ್ಫುಲ್ ಇರ್ತದೆ ಸೈನ್ಸ್ ಪ್ರಕಾರ. ಎಲ್ಲ ಎಲೆಕ್ಟ್ರಾನ್ ಕಣಗಳು ಸುತ್ತಿರ್ತಾವಲ್ಲ, ಅಲ್ಲಿ ಎನರ್ಜಿ ಜಾಸ್ತಿ ಇರ್ತದೆ ಅಂತಕ್ಕಂಥ ಮಾತು ನಾವು ವಿಜ್ಞಾನದ ಮೂಲಕ ತಿಳ್ಕೊಬೋದು. ಅದಕ್ಕೆ
ಈ ಒಂದು ನೀರನ್ನು ನಾವು ಸೇವನೆ ಮಾಡೋದ್ರಿಂದ ಜಲವನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ವರ್ಣತಂತುಗಳು ಏನಾಗ್ತವೆ ಕ್ರಿಯಾತ್ಮಕವಾಗ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ಇಷ್ಟಲಿಂಗ ಯೋಗವನ್ನು ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಜ್ಞಾನ ಮುದ್ರೆಯಲ್ಲಿ ಬಲಗೈ ಮತ್ತು ಎಡಗೈಯನ್ನು ಈ ಮುದ್ರೆಯಲ್ಲಿ ಇಟ್ಕೋಬೋದು ಅಥವಾ ಹೀಗೂ ಇಟ್ಕೋಬೋದು, ಹೀಗೆ ಇಟ್ಕೋಬೋದು ಅಥವಾ ನೀವು ಹೀಗೆ ಇಟ್ಕೋಬೋದು. ಹೀಗೆ ಇಟ್ಕೊಂಡು ನೇರ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಹಲವಾರು ವಚನಗಳನ್ನು ನೀವು ಚಾಂಟ್ ಮಾಡಬೇಕು. ಒಂದು ಮಾತು ನೆನಪಿರಲಿ, ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ದಿವ್ಯ ಶಕ್ತಿ ಇರತಕ್ಕಂಥದ್ದು ಇಷ್ಟಲಿಂಗ ಯೋಗಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಎಲ್ಲ ಕಸ ಹೊಡೆಯುವವರು, ಮಾದಿಗರು, ಹೊಲೆಯರು ಅಂತ, ಕೀಳು ಜಾತಿಯವರು ಅಂತ ನಾವೇನು ಕರಿತೀವಲ್ಲ, ಅಂಥ ತಲೆಯೇ ಇಲ್ಲದೆ ಇರತಕ್ಕಂಥ ತಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ವಚನ ಶಕ್ತಿಯನ್ನು ತುಂಬತಕ್ಕಂಥ, ವಚನವನ್ನು ಬರೀಲಿಕ್ಕೆ ಪ್ರೇರೇಪಿಸ್ತಕ್ಕಂಥ ಅತಿ ಅದ್ಭುತವಾಗಿರತಕ್ಕಂಥ ದಿವ್ಯ ಚೇತನವನ್ನು ತುಂಬತಕ್ಕಂಥದ್ದು ಈ ಒಂದು ಇಷ್ಟಲಿಂಗದಲ್ಲಿ ಪವರ್ ಇದೆ. ಅದಕ್ಕೆ ಅಂಥವರು ಕೂಡ ಇಷ್ಟಲಿಂಗ ಯೋಗವನ್ನು ಮಾಡಿ ಅತಿ ಅದ್ಭುತವಾಗಿರತಕ್ಕಂಥ ವಚನ ಕ್ರಾಂತಿಯನ್ನೇ ಮಾಡಿದರು, ವಚನಗಳನ್ನು ಬರೆದರು. ಹಾಗಾಗಿ ನಮ್ಮಲ್ಲೂ ಕೂಡ ಸುವಿಚಾರ ಸುವಚನಗಳು ಬರಬೇಕಂದ್ರೆ ನಾವು ಇಷ್ಟಲಿಂಗ ಯೋಗವನ್ನು ಮಾಡಬೇಕು. ನಮ್ಮ ಕಾರ್ಯದಕ್ಷತೆ, ನಾವೇನೇ ಮಾಡಲಿ, ನಮ್ಮ ನಿದ್ರೆ ಸಮಸ್ಯೆ ಆಗಿರ್ಬೋದು ಕಂಪ್ಲೀಟ್ ವಾಸಿ ಆಗುತ್ತೆ, ನಮ್ಮ ಹೆಜಿಟೇಷನ್ನು, ನಮ್ಮ ಡಿಪ್ರೆಷನ್ನು, ನಮ್ಮ ಅಲರ್ಜೆಟಿಕ್ ಪ್ರಾಬ್ಲಮ್ಗಳು, ನಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಮೆಂಟಲ್ ಮತ್ತು ಫಿಸಿಕಲ್ ಪ್ರಾಬ್ಲಮ್ಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತಕ್ಕಂಥ ಒಂದು ಶಕ್ತಿ ಈ ಇಷ್ಟಲಿಂಗ ಯೋಗದಲ್ಲಿದೆ. ಎಲ್ಲ ಪ್ರಾಬ್ಲಮ್ಗಳನ್ನು, ಇನ್ಸುಲಿನ್ ಹಾರ್ಮೋನ್ ಆಗಿರ್ಬೋದು, ಥೈರಾಯ್ಡ್ ಹಾರ್ಮೋನ್ ಆಗಿರ್ಬೋದು, ಎಲ್ಲವುಗಳು ಇದರಿಂದ ಏನಾಗ್ತವೆ ನಿಯಂತ್ರಣಕ್ಕೆ ಬರ್ತವೆ, ಅವೆಲ್ಲವೂ ಬ್ಯಾಲೆನ್ಸ್ ಆಗ್ತವೆ. ಇಷ್ಟಲಿಂಗ ಯೋಗವನ್ನು ಮಾಡಿಸಿ ಸಾವಿರಾರು ರೋಗಗಳ ನಿವಾರಣೆ ಮಾಡ್ತಕ್ಕಂಥ ಒಂದು ಪರಿಹಾರ ಸೂತ್ರವನ್ನು ನಾವು ಕಂಡುಕೊಂಡಿದ್ದೀವಿ. ಅದರ ಪ್ರಕಾರವಾಗಿ ನಾವು ಮಾಡಿಸಿದ್ವಿ. ಅದರ ಪ್ರಕಾರವಾಗಿ ಹಲವಾರು ಜನರು ಗುಣಮುಖರಾಗಿದ್ದಾರೆ. ಸಾವಿನ ಸುಳಿಯಲ್ಲಿದ್ದವರು ಕೂಡ ಗುಣಮುಖವಾಗಿ ಇವಾಗ ಆರಾಮವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ. ಕ್ಯಾನ್ಸರ್ ಕೂಡ ಇದರಿಂದ ಏನಾಗ್ತದೆ ನಿಯಂತ್ರಣಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಹಲವಾರು ವಚನಗಳ ಮೂಲಕ ಇಷ್ಟಲಿಂಗ ಯೋಗವನ್ನು ಹೇಗೆ ಮಾಡೋದು, ಈ ವಚನಗಳಲ್ಲಿ ಎಂಥ ಶಕ್ತಿ ಇದೆ, ವಚನಗಳನ್ನು ಹೇಳ್ತಾ ಹೇಗೆ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ, ಯಾವೆಲ್ಲ ವಚನಗಳು ಅತಿ ಅದ್ಭುತವಾಗಿರ್ತಕ್ಕಂಥ ಅರ್ಥವನ್ನು ಹೊಂದಿದ್ದಾವೆ, ಆ ವಚನಗಳು ಯಾವ ಸಂದೇಶವನ್ನು ಕೊಡ್ತವೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿರಲ್ಲ ಇಷ್ಟಲಿಂಗದ ಉಪಯೋಗಗಳು, ಇದರ ಉಪಯೋಗ ಭಾಳ ಇದ್ದಾವೆ. ಹೇಳ್ತಕ್ಕಂಥದ್ದು ಅಷ್ಟೊಂದು ಅಪ್ರಸ್ತುತ ಅನ್ನಿಸ್ತದೆ ಈಗ, ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಇಷ್ಟಲಿಂಗ ಯೋಗವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ಏನು ಮಾಡಬೇಕು, ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ನಾವು ಏನು ಮಾಡಬೇಕು, 12 ಇಂಚು ಅಂಗುಲದ ನಮ್ಮ ಇಷ್ಟಲಿಂಗ ಮತ್ತು ನಮ್ಮ ಆಜ್ಞಾಚಕ್ರಕ್ಕೆ ಅಂತರ ಇರಬೇಕು. ಅಂದರೆ ಇಲ್ಲಿಂದ ಈ ಇಷ್ಟಲಿಂಗಕ್ಕೆ 12 ಇಂಚಸ್ ಏನಾಗಿರಬೇಕು ಗ್ಯಾಪ್ ಇರಬೇಕು, 12 ಇಂಚಸ್ ಒಳಗಡೆನೇ ಇರಬೇಕು. ಇನ್ನು ಅಂದರೆ ಏನಾಗ್ತದೆ, ಕಣ್ಣು ರೇಖೆಗಳ ಮೂಲಕ ಆ ಎಲೆಕ್ಟ್ರಾನ್ಸ್ ಕಿರಣಗಳು ಏನಾಗ್ತವೆ ನಮ್ಮ ನೇರವಾಗಿ ಆಪ್ಟಿಕ್ ನರ್ವನ್ನು ಪ್ರವೇಶ ಮಾಡ್ತವೆ. ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ದೀಪವನ್ನು ಹಚ್ಚಿಟ್ಕೊಂಡ್ರೆ ಏನಾಗ್ತದೆ, ಆ ದೀಪದ ಬೆಳಕು ಇಷ್ಟಲಿಂಗದಲ್ಲಿ ಬೆಳಗೋದ್ರಿಂದ ಆ ದೀಪವನ್ನು ನೋಡೋದ್ರಿಂದ ಏನಾಗ್ತದೆ ನಮ್ಮ ಮನಸ್ಸು ಬಯಲಾಗ್ತಾ ಹೋಗ್ತದೆ. ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಬೆಳೆದು ಬಯಲು ಬಯಲಾಗಿ ಬಯಲಾಯುತ್ತೆ ಅಂತಕ್ಕಂಥ ಒಂದು ದಿವ್ಯ ವಚನದ ಸಂದೇಶದ ಹಾಗೆ ನಮ್ಮ ಮನಸ್ಸನ್ನು ಬಯಲುಗೊಳಿಸ್ತಕ್ಕಂಥ ಒಂದು ದಿವ್ಯ ಚೇತನಾಶಕ್ತಿ ಇಷ್ಟಲಿಂಗ ಯೋಗದಲ್ಲಿದೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳಂತೂ ಕೂಡ ಬಹಳ ಬೇಗ ಇದರಿಂದ ನಿವಾರಣೆ ಆಗ್ತವೆ. ಹಾಗಾಗಿ ಇದರ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳು ನೋಡಿದ್ದಾಯಿತು. ಇದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಬೇಕು, ಯಾವೆಲ್ಲ ವಚನಗಳನ್ನು ಹೇಳಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ನೇರವಾಗಿ ಕೂತ್ಕೋಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮ ತಲೆಯಲ್ಲಿರುವ ಎಲ್ಲ ಮೋಟಾರ್ ನರ್ವಸ್ ಸಿಸ್ಟಮ್ ಏನಾಗ್ತದೆ ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ಮೊದಲು ಮಂತ್ರ ಜಪವನ್ನು ಮಾಡೋದ್ರಿಂದ ನಮ್ಮ ಮೋಟಾರ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗ್ತದೆ. ನಂತರ ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ಕಣ್ಣಿನ ಅಂಚಿನಲ್ಲಿ ಬರುವ ಆ ಆನಂದ ಬಾಷ್ಪದಿಂದ ನಮ್ಮ ಸೆನ್ಸರಿ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗ್ತದೆ. ಸೊ ಮೋಟರ್ ನರ್ವಸ್ ಸಿಸ್ಟಮ್ ಮತ್ತು ಸೆನ್ಸರಿ ನರ್ವಸ್ ಸಿಸ್ಟಮ್ ಯಾವಾಗ ಆ್ಯಕ್ಟಿವ್ ಆಗ್ತದೆ ಆವಾಗ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪಂಚಮಹಾಭೂತಗಳು, ಪಂಚೇಂದ್ರಿಯಗಳು
ಪಂಚ ಪ್ರಾಣಗಳು, ಪಂಚಕೋಶಗಳು, ಪಂಚ ಮಹಾಭೂತಗಳು ಏನಾಗ್ತವೆ, ಬಲಿಷ್ಠವಾಗ್ತಾ ಹೋಗ್ತವೆ. ಅದರಲ್ಲಿರುವ ದೋಷಗಳು ಪರಿವರ್ತನೆ ಆಗ್ತಾ ಹೋಗ್ತವೆ. ನಿಖರವಾಗಿ ಪ್ರಖರವಾಗಿ ಇಷ್ಟಲಿಂಗದಲ್ಲಿ ನೋಟ ಮನಸ್ಸಿನಲ್ಲಿ ಓಂ ನಮಃ ಶಿವ ಎಂಬುವ ಮಂತ್ರದ ಕೂಟ ನಿರಂತರವಾಗಿ ನಡೀತಾ ಇರಲಿ. ಕಣ್ಣಾಲೆಗಳು ಇಷ್ಟಲಿಂಗದ ಅಂತರದಲ್ಲಿ ಇಷ್ಟಲಿಂಗದ ಅಂತರಾಳದಲ್ಲಿರುವ ಚಿದ್ಬಿಂದು ಸ್ವರೂಪವಾಗಿರುವ ಆ ಬೆಳಕಿನ ದರ್ಶನವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆ ಬೆಳಕು ಎನ್ನಂತಶ್ಚೇತನದ ಎನ್ನ ಅಂತಃಶಕ್ತಿಯ ದಿವ್ಯ ಸಾಧನವಾಗಿದೆ. ಆ ಬೆಳಕು ಎನ್ನಂತರಾತ್ಮಕ್ಕೆ ಬೆಳಗುವ ದೀಪವಾಗಿದೆ. ಆ ಬೆಳಕು ಎನ್ನ ಹೃದಯ ಮಂದಿರದಲ್ಲಿ ಬೆಳಕಾಗಿ ಎನ್ನ ಬಾಳ ಆಧ್ಯಾತ್ಮಿಕವಾದ ಭಾವನಾತ್ಮಕವಾದ ಮತ್ತು ವೈಚಾರಿಕವಾದ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಅಮೃತ ತತ್ವವನ್ನೇ ಎನಗೆ ದಾರಿ ಎರೆಯುತ್ತಿದೆ ಅಂತಕ್ಕಂಥದ್ದನ್ನು ಸಂಕಲ್ಪಿಸಿಕೊಂಡು ಹಾಗೆ ವಚನಗಳ ಉಚ್ಚಾರಣೆಯನ್ನು ಕೂಡ ಮಾಡ್ತಾ ಹೋಗ್ಬೇಕು. ಲಿಂಗವನರಿಯದೆ ಏನನರಿತರೂ ಫಲವಿಲ್ಲ, ಲಿಂಗವನರಿತ ಬಳಿಕ ಮತ್ತೆ ನನ್ನರಿತರೂ ಫಲವಿಲ್ಲ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗುಟ್ಟಿ ಬೇಡುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗುಟ್ಟಿ ಬೇಡುವೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ. ಹಾಲಲದ್ದು ನೀರಲ್ಲದ್ದು ಕೂಡಲ ಸಂಗಮ ದೇವಾ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪುವಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಶಿವಪಥ ಅರಿಯಲು ಗುರುಪಥ ಮೊದಲು, ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮ ಶೀಲಂ, ಬಸವಂ ಜಂಗಮಲೋಲಂ, ಬಸವಾರಕ್ಷಿಪುದೆನ್ನ ಸಂಗನ ಬಸವ. ಬಸವ 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 ದೀಕ್ಷಾ ಗುರುವೆ, ಶಿಕ್ಷಾ ಗುರುವೆ, ಮೋಕ್ಷಾ ಗುರುವೆ, ಗುರುವಿನ ಗುರುವೇ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದನಳಿಸಿ ಭಕ್ತೆಯೆಂದೆನಿಸಿದ ಗುರುವೇ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿದ ಮೇಲೆ ನಿಮ್ಮ ಎರಡು ಕೈಗಳನ್ನು ನಾಭಿಯ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ. ಇಲ್ಲಿ ನಿಮ್ಮ ಇಡೀ ಶರೀರವನ್ನು ನಿರಾಳವಾದ ನಿರ್ವಿಕಲ್ಪವಾದ ನಿಷ್ಕಲವಾದ ಸ್ಥಿತಿಯಲ್ಲಿ ನೀವು ಕಾಣಬಹುದು. ಎನ್ನ ವಾಮತ್ಸ್ಯ ನಿಮ್ಮದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತಯ್ಯ, ಕೂಡಲ ಸಂಗ್ರಹ ದೇವ, ಓಂ ಬಸವ ಓಂ ನಮ ಶಿವಾಯ, ಹೀಗೆ ಹಲವಾರು ಬಾರಿ ಮಂತ್ರಗಳ ಉಚ್ಚಾರಣೆಯಿಂದ, ವಚನಗಳ ಉಚ್ಚಾರಣೆಯಿಂದ ಮತ್ತೆ ಈ ಇಷ್ಟಲಿಂಗವನ್ನು ಕಣ್ಮುಚ್ಚಿದಾಗ ನಾವು ಈ ಆಜ್ಞಾಚಕ್ರದಲ್ಲಿ ಗಮನಿಸ್ತಾ ಹೋಗ್ಬೇಕು. ಈ ಇಷ್ಟಲಿಂಗ ಏನಾಗ್ತದೆ ನಮ್ಮಲ್ಲಿ ಪ್ರವೇಶ ಮಾಡ್ತಿರ್ತದೆ, ಅದು ಇಲ್ಲಿ ಏನಾಗ್ತದೆ ಪ್ರತಿಷ್ಠಾಪನೆಗೊಳ್ತದೆ, ಅದನ್ನು ನಾವು ಗಮನಿಸ್ತಾ ಹೋಗ್ಬೇಕು. ಆಜ್ಞಾಚಕ್ರದಲ್ಲಿ ಇಷ್ಟಲಿಂಗದ ಪ್ರತಿಷ್ಠಾಪನೆಯನ್ನು ಗಮನಿಸ್ತಾ ಹೋಗ್ಬೇಕು. ಈ ಗಮನಿಸ್ತಾ ಗಮನಿಸ್ತಾ ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಏನು ಮಾಡಬೇಕು, ಕಣ್ಣುಗಳನ್ನು ತೆರೆಯಬೇಕು. ಹೀಗೆ ಇಷ್ಟಲಿಂಗ ಯೋಗ ಸಂಪೂರ್ಣಗೊಳ್ತದೆ. ಇದನ್ನು ನಾವು ಎಷ್ಟು ಹೊತ್ತು ಬೇಕಾದರೂ ಅಭ್ಯಾಸ ಮಾಡ್ಬೋದು, ಯಾವಾಗ ಬೇಕಾದರೂ ಅಭ್ಯಾಸ ಮಾಡ್ಬೋದು, ಎಲ್ಲಿ ಬೇಕಾದರೂ ಅಭ್ಯಾಸ ಮಾಡ್ಬೋದು. ಅಂದರೆ ಇದನ್ನು ಮುಟ್ಟು ಮೈಲಿಗೆ ಅಂದೆ ಎಲ್ಲಿ ಬೇಕಾದರೂ, ಯಾವ ಜಾತಿಯ ಹಂಗಿಲ್ಲದೆ, ಯಾವ ಧರ್ಮದ ಹಂಗಿಲ್ಲದೆ, ಯಾವ ಕಟ್ಟುಪಾಡುಗಳ ಹಂಗಿಲ್ಲದೆ ಈ ಇಷ್ಟಲಿಂಗ ಯೋಗವನ್ನು ಅಭ್ಯಾಸ ಮಾಡಿದ್ರೆ ನಿಮ್ಮ ಆಯಸ್ಸು, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು ಏನಾಗ್ತದೆ ಅಂತೇಳಿದರೆ ಸಮೃದ್ಧಗೊಳ್ತದೆ, ನಿಮ್ಮ ಇಡೀ ಜೀವನ ಏನಾಗ್ತದೆ ಅಂತೇಳಿದರೆ ಪವಿತ್ರವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.